ನೀರಾವರಿ ವಿತರಕರ ಪ್ರತಿಭಟನೆ ರೈತರಿಗೆ ಸಮಾನ ಸಹಾಯಧನ ನೀಡುವಂತೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಒತ್ತಾಯಿಸಿ ರಾಜ್ಯ ಹನಿ ಮತ್ತು ತುಂತುರು ನೀರಾವರಿ ವಿತರಕರ ಸಂಘದ ಸದಸ್ಯರು ಬೆಂಗಳೂರಿನಲ್ಲಿ ಇಂದು ಪ್ರತಿಭಟನೆ ನಡೆಸಿದರು. ना मंजुनाथ अंत कर्नाटक राज्य हनि नीरावरी मत्तु तुंतुरु नीरावरी वितरक संघद अध्यक्ष ना मुख्यवागि डीलर बिल्लु नम्म मुख्य उद्देश अदक्के नम्म रैत संघदवरु मत्ते नावु सेरि अवरिगे तोंदरे आग्ता इदे स्वामी रैतरिगेल्ल अंत हेळि अवरन्नु केळ्कोंडाग अवरु प्रसिद्धिन अर्थ माड्कोंडु ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಇವತ್ತು ನಾವು ಏನಪ್ಪ ಅಂದರೆ ಮುಖ್ಯವಾಗಿ ಡೀಲರ್ ಬಿಲ್ ಎಲ್ಲ ತೊಂದರೆ ಆಗ್ತಾಯಿತ್ತು ರೈತರಿಗೆ. ಯಾರು ಸಬ್ಸಿಡಿನ ತಗೊಳಕ್ಕಾಗಿಲ್ಲ ಸರ್, ನೀವು ನಂಬಿರು ನಂಬಿಬಿಡ್ರಿ. ಎರಡು ವರ್ಷದಿಂದ ರೈತರು ಸಬ್ಸಿಡಿ ತಗೊಂಡವ್ರೆ ಅಂತ ಎಲ್ಲರೂ ಸರ್ವೆ ಮಾಡಿಸಿ ಅನುದಾನ ವಾಪಸ್ ಹೋಗ್ತಾ ಇದೆ. ಕಂಪನಿಯವರು ಯಾರೂ ಸ್ಪಂದಿಸ್ತಲೇ ಇಲ್ಲ. ಅವರು ಕೊನೆ ಒಂದೇ ಒಂದು ವರ್ಷಕ್ಕೆ ಲಾಸ್ಟ್ನಲ್ಲಿ ವ್ಯವಹಾರ ಮಾಡಿ ಕೈ ಬಿಟ್ಬಿಡ್ತಾರೆ. 90% ಸಬ್ಸಿಡಿ ಕೊಡಬೇಕು ಎಲ್ಲ ರೈತರಿಗೂ. ಮತ್ತೆ ನಮ್ಮ ಡೀಲರ್ಗಳು ಸಬ್ ಡೀಲರ್ಗಳನ್ನು ಮಾನ್ಯತೆ ಮಾಡಬೇಕು ಸರ್ಕಾರ. ಪ್ರೈಸ್ ಲಿಸ್ಟು ಇದೆ ನಮಗೆ, GGRC ಅಂತ ಪ್ರೈಸ್ ಲಿಸ್ಟ್ ಇದೆ. ಆ ಪ್ರೈಸ್ ಲಿಸ್ಟನ್ನು ಹೈಕ್ ಮಾಡಬೇಕು, ಹೆಚ್ಚು ಮಾಡಬೇಕು. ಮಾರ್ಕೆಟ್ ದರದಲ್ಲಿ ಹೆಚ್ಚಿದೆ, ಅಲ್ಲಿ ಸರ್ಕಾರದ GGRC ರೇಟ್ ಕಡಿಮೆ ಇದೆ. ಅದೇ PWD ಪಬ್ಲಿಕ್ ರೇಟ್ ಕಡಿಮೆ ಇದೆ, RC ರೇಟ್ ಜಾಸ್ತಿ ಇದೆ. ಹೊಸ ರೇಟ್ ಕೊಡಬೇಕು ನಮಗೆ. ಈಗ ಯಾವ ಕಂಪ್ನಿಯವರು ಮಾತಾಡ್ತಿಲ್ಲ ಇದನ್ನ, ರೈತರು ಪರವಾಗಿ ಮಾತಾಡ್ತಲೇ ಇಲ್ಲ. ಅವ್ರು ಮಾತಾಡಬೇಕು, ನಮಗೆ ಜಾಸ್ತಿ ಪ್ರೈಸ್ ಕೊಡಿ, ಎಲ್ಲ ರೈತರಿಗೂ 90% ಸಬ್ಸಿಡಿ ಕೊಡಿ. ಆಮೇಲೆ ಕೆಲವು ಬೆಳೆಗಳಿಗೆ ಅಡಿಕೆ ಅಂತ ಬೆಂಗಳೂರು ವಿಭಾಗ ಮೈಸೂರು ವಿಭಾಗದಲ್ಲಿ ಅಡಿಕೆ ಬೆಳೆಗೆ ಕೊಡ್ತಾ ಇಲ್ಲ. ಅವ್ರು ಇಡೀ ರಾಜ್ಯಕ್ಕೆ ಕೊಡಲಿ ಅಡಿಕೆ ಬೆಳೆಗೆ ಸಬ್ಸಿಡಿನ. ನಮ್ಮ ಇತರ ಕಡೆ ಎಲ್ಲ ಸಂಕಷ್ಟದಲ್ಲಿದ್ದಾರೆ, ಇವರೆಲ್ಲನ ನಿರುದ್ಯೋಗಿಗಳಾಗಿದ್ದಾರೆ, ಇವರಿಗೆ ಹಣಕಾಸಿನ ಆರ್ಥಿಕದಲ್ಲಿ ತೊಂದರೆಯಲ್ಲಿದ್ದಾರೆ. ಇವ್ರನ್ನ ಹೆಚ್ಕೊಂಡಿರೋರೆಲ್ಲ ಬೀದಿ ಪಾಲಾಗಿದ್ದಾರೆ. ಅದಕ್ಕಾಗಿನ ಇವರೆಲ್ಲ ಸದೃಢರಾಗಬೇಕು, ಅಥವಾ ಇವರು ಜೀವನ ನಡೆಸಬೇಕು, ಇವ್ರಿಗೆ ಉದ್ಯೋಗ ಸಿಗಬೇಕು ಅಂದರೆ ಡೀಲರ್ ಬಿಲ್ಲು ಪ್ರಾಮುಖ್ಯವಾಗಿ ಬೇಕು ಅಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಒತ್ತಾಯಿಸ್ತೀನಿ.